ನಾನು ಆಯ್ದುಕೊಂಡ ಘಟಕ ಸಸ್ಯ ಅಂಗಾಂಶಗಳು, ಅಂದರೆ ಪ್ಲಾಂಟ್ ಟಿಶ್ಯೂಸ್. ಅದರ ಪರಿಕಲ್ಪನಾ ನಕ್ಷೆ, ಅಂದರೆ ಮೈಂಡ್ ಮ್ಯಾಪ್, ಈ ಕೆಳಗಿನಂತಿದೆ. ಸಸ್ಯ ಅಂಗಾಂಶಗಳಲ್ಲಿ ಎರಡು ಪ್ರಮುಖವಾದ ವಿಧಗಳು ಬರುತ್ತವೆ. ಅದರಲ್ಲಿ ಮೊದಲನೆಯದು ವರ್ಧನ ಅಂಗಾಂಶ, ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಇದರಲ್ಲಿ ಮೂರು ಘಟಕಗಳು, ಅಂದರೆ ವಿಧಗಳು ಕಂಡುಬರ್ತವೆ. ಒಂದು ಎಪಿಕಲ್ ಮೆರಿಸ್ಟಮ್, ಅದನ್ನು ತುದಿ ಅಂಗಾಂಶ ಅಂತೇಳಿ ಕರೀತಾರೆ. ಇನ್ನೊಂದು ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಮತ್ತೊಂದು ಲ್ಯಾಟ್ರಲ್ ಮೆರಿಸ್ಟಮ್ ಅಂಥೇಳಿ. ಇನ್ನೊಂದು ವಿಧ ಸಸ್ಯ ಅಂಗಾಂಶಗಳಲ್ಲಿ ಅದನ್ನು ಪರ್ಮನೆಂಟ್ ಟಿಶ್ಯೂಸ್, ಶಾಶ್ವತ ಅಂಗಾಂಶಗಳು ಅಂತೇಳಿ ಕರಿತೀವಿ. ಈ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ ಮೂರು ವಿಧಗಳು ಕಂಡುಬರುತ್ತವೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಅಂದರೆ ಸರಳ ಶಾಶ್ವತ ಅಂಗಾಂಶಗಳು. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್, ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಹಾಗೂ ಇನ್ನೊಂದು ವಿಧ ವಿಶೇಷವಾದಂತಹದ್ದು ಅಂಗಾಂಶಗಳು ಅಂಥೇಳಿ, ಸ್ಪೆಷಲ್ ಆರ್ ಸೆಕ್ರೆಟರಿ ಟಿಶ್ಯೂಸ್ ಅಂಥೇಳಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ನಲ್ಲಿ ನಾಲ್ಕು ಪ್ರಮುಖ ವಿಧಗಳದಾವೆ. ಅವುಗಳಲ್ಲಿ ಮೊದಲನೇದ್ದು ಪ್ಯಾರೆಂಕೈಮಾ ಅಂಗಾಂಶ ಅಂಥೇಳಿ. ಪ್ಯಾರೆಂಕೈಮಾ ಅಂಗಾಂಶ ಆದಮೇಲೆ ಎರಡನೇ ಭಾಗ ಬರುವುದು, ಅದು ಕೊಲೆಂಕೈಮಾ ಅಂಗಾಂಶ. ಆಮೇಲೆ ಸ್ಕ್ಲಿರಂಕೈಮಾ ಅಂಗಾಂಶ, ಕೊನೆಗೆ ಎಪಿಡರ್ಮಿಸ್ ಅಂಥೇಳಿ. ಈ ಪ್ಯಾರೆಂಕೈಮಾ ಅಂಗಾಂಶಗಳು ಅತ್ಯಂತ ಸರಳವಾಗಿರುವಂತಹ ತಿಳುವಾದಂತಹ ಕೋಶ ಭಿತ್ತಿಯನ್ನು ಹೊಂದಿದ್ದು, ಜೀವಂತ ಕೋಶಗಳು ಸಸ್ಯಗಳಲ್ಲಿ ಮೃದುವಾದ ಭಾಗಗಳಲ್ಲಿ ಕಂಡುಬರುವಂತಹ ಅಂಗಾಂಶಗಳು. ಇವು ಆಹಾರ ಹಾಗೂ ನೀರು ಸಂಗ್ರಹಣೆ ಮಾಡುವುದು ಸಹಾಯ ಮಾಡಲಿಕ್ಕೆ ಇವೆ. ಕೊಲೆಂಕೈಮಾ ಅಂಗಾಂಶಗಳು ಸಸ್ಯದ ಮೃದು ಭಾಗಗಳನ್ನು ರಕ್ಷಣೆ ಮಾಡಲಿಕ್ಕೆ ಗಟ್ಟಿಯಾಗಿರುವಂತಹ ಭಾಗ. ಸ್ಕ್ಲಿರೆಂಕೈಮಾ ಅಂಗಾಂಶಗಳು ಸಸ್ಯದ ಬೀಜದ ಭಾಗಗಳಲ್ಲಿ ಅಥವಾ ಗಟ್ಟಿಯಾಗಿರುವಂತಹ ಸಸ್ಯದ ಭಾಗಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಸಸ್ಯದ ಹಣ್ಣಿನ ಬೀಜಗಳಲ್ಲಿ, ಸಸ್ಯದ ಹಣ್ಣುಗಳಲ್ಲಿರುವಂತಹ ಬೀಜಗಳು, ಬೀಜಗಳಿಗೆ ಇರುವಂತಹ ಗಟ್ಟಿ ಕವಚಗಳು ಸ್ಕ್ಲಿರೆಂಕೈಮಾ ಅಂಗಾಂಶದಿಂದ ಮಾಡಲ್ಪಟ್ಟಿವೆ. ಉದಾಹರಣೆಗೆ ತೆಂಗಿನ ಚಿಪ್ಪು, ಚಿಕ್ಕು ಹಣ್ಣಿನ ಬೀಜಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಎಪಿಡರ್ಮಿಸ್ ತೆಗೆದುಕೊಂಡ್ರೆ ಹೊರಧರ್ಮ ಅಂಗಾಂಶ ಅಂತ ಹೇಳ್ತೀವಿ. ತೊಗಟೆ ಆಗಿರ್ಬೋದು, ಎಲೆ ಆಗಿರ್ಬೋದು, ಅಂತಹ ಭಾಗಗಳು ಈ ಅಂಗಾಂಶಗಳಲ್ಲಿ ಕಂಡುಬರ್ತವೆ. ಇನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್, ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧ, ಇವು ಕ್ಸೈಲಮ್ ಹಾಗೂ ಫ್ಲೋಯಮ್. ಕ್ಸೈಲಮ್ ಅಂಗಾಂಶ ನಾಲ್ಕು ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅದೇ ರೀತಿ ಫ್ಲೋಯಮ್ ಅಂಗಾಂಶ ನಾಲ್ಕು ರೀತಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಕ್ಸೈಲಮ್ ಅಂಗಾಂಶ ನೀರನ್ನು ಸಾಗಿಸುವಂತಹ ಅಂಗಾಂಶವಾದರೆ, ಫ್ಲೋಯಮ್ ಅಂಗಾಂಶ ಆಹಾರವನ್ನು ಸಾಗಿಸುವಂತಹ ಅಂಗಾಂಶ ಆಗಿದೆ. ಸಸ್ಯಗಳಲ್ಲಿ ವಿಶೇಷವಾಗಿರುವಂತಹ ಅಂಗಾಂಶ ಸ್ಪೆಷಲ್ ಆರ್ ಸೆಕ್ರೆಟರಿ ಟಿಶ್ಯೂಸ್ ಅಂತ ಕರಿತೀವಿ. ಅವು ವಿಶೇಷವಾದ ಅಂಗಾಂಶಗಳು ಅಂದರೆ ರಸದೂತಗಳನ್ನು, ಸ್ರವಿಕೆಗಳನ್ನು ಹೊಂದಿರುವಂತಹ ಅಂಗಾಂಶಗಳು ಅಂತ ಹೇಳ್ತೀವಿ. ಹೀಗೆ ಸಸ್ಯ ಅಂಗಾಂಶಗಳನ್ನು ಬ್ರೀಫ್ ಆಗಿ ನಾವು ಈ ರೀತಿಯಾಗಿ ವಿವರಿಸಬಹುದು. ಈ ಪಾಠದಲ್ಲಿ ಹೀಗೆ ಇನ್ನೂ ಹೆಚ್ಚಿಗೆ ಈ ಅಂಗಾಂಶಗಳ ವಿಷಯಗಳನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.